ಕಾಂಗ್ರೆಸ್ನಲ್ಲಿ ರಮ್ಯಾ ವರ್ಸಸ್ ಮೊಹಮ್ಮದ್ ನಲಪಾಡ್ ಫೈಟ್. ರಮ್ಯಾ ಪಕ್ಷದ ಒಳಗಿದ್ದಾರೋ ಆಚೆ ಇದ್ದಾರೋ ಗೊತ್ತಿಲ್ಲ ಅಂತ ರಮ್ಯಾ ವಿರುದ್ಧ ಕಾಂಗ್ರೆಸ್ ಯುವ ಅಧ್ಯಕ್ಷ ನಲಪಾಡ್ ಕಿಡಿಕಾರಿದ್ದಾರೆ. 4 ವರ್ಷಗಳಿಂದ ಇಲ್ದವರು ದಿಢೀರ್ನೇ ಬಂದಿದ್ದಾರೆ. ನಾನೇನು ರಮ್ಯಾ ಅವ್ರಿಗೆ ಪಾಠ ಮಾಡಿದ್ದೆ, ರಿಯಾಕ್ಟ್ ಮಾಡಿದ್ದೆ? ಇದು ರಮ್ಯಾ ಟ್ವೀಟ್ ಅಸ್ತ್ರಕ್ಕೆ ಮೊಹಮ್ಮದ್ ನಲಪಾಡ್ ಟೀಕಾಸ್ತ್ರ. ರಮ್ಯಾ ವಿರುದ್ಧ ಕಿಡಿಕಾರಿದ್ದಾರೆ ನಲಪಾಡ್. ನಾನೇನು ರಮ್ಯಾ ಅವ್ರಿಗೆ ಪಾಠ ಮಾಡಿಲ್ಲ, ರಿಯಾಕ್ಟ್ ಮಾಡಿದ್ದೇನೆ. 4 ವರ್ಷಗಳಿಂದ ಇಲ್ದವರು ದಿಢೀರ್ನೇ ಬಂದಿದ್ದಾರೆ ಅಂತ ರಮ್ಯಾ ಟ್ವೀಟ್ ಅಸ್ತ್ರಕ್ಕೆ ಮೊಹಮ್ಮದ್ ನಲಪಾಡ್ ಟೀಕಾಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಡಿಕೆಶಿ ವರ್ಸಸ್ ರಮ್ಯಾ ಫೈಟ್ ಇದ್ದದ್ದು, ಈಗ ರಮ್ಯಾ ವರ್ಸಸ್ ಮೊಹಮ್ಮದ್ ನಲಪಾಡ್ ಫೈಟ್ ಆಗ್ತಾ ಇದೆಯಾ? ಕಾಂಗ್ರೆಸ್ನಲ್ಲಿ ಆಂತರಿಕ ಕಚ್ಚಾಟದ ಬೇಗುದಿ ಮುಂದುವರೆದಂತೆ ಕಂಡುಬರ್ತಾ ಇದೆ. ಹಿರಿಯ ನಾಯಕರಲ್ಲಿ ಇದ್ದಂಥ ಆ ಒಂದು ಬೇಗುದಿ ಈಗ ಕೆಳ ಹಂತದ ನಾಯಕರಲ್ಲೂ ಕೂಡ ಕಂಡುಬರ್ತಾ ಇರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಈಗ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ತಕ್ಕಂಥ ನಲಪಾಡ್ ಏನಿದ್ದಾರೆ, ನಲಪಾಡ್ ಅವರು ನಿನ್ನೆ ಮಾತನಾಡಿದಂಥ ಒಂದು ಮಾತಿಗೆ ಈಗ ಕಾಂಗ್ರೆಸ್ನಲ್ಲೇ ಸಾಕಷ್ಟು ಜನ ಅವರು ವಿರುದ್ಧವಾಗಿ ತಿರುಗಿ ಬಿದ್ದಿರ್ತಕ್ಕಂಥದ್ದು. ಬನ್ನಿ, ಈ ಬಗ್ಗೆ ಮಾತನಾಡಲಿಕ್ಕೆ ನಲಪಾಡ್ ಅವರು ನಮ್ಮ ಜೊತೆಗಿದ್ದಾರೆ. ಮೊಹಮ್ಮದ್ ನಲಪಾಡ್ ಅವರೇ, ಈಗ ಹೇಳಿ, ನಿನ್ನೆ ನೀವೇನು ರಮ್ಯಾ ಬಗ್ಗೆ ಒಂದು ಟ್ವಿಟ್ಟನ್ನು ಮಾಡಿದ್ರಿ, ಜೊತೆಗೆ ಹೇಳಿಕೆಯನ್ನು ಕೊಟ್ಟರಿ, ಆ ನಂತರದಲ್ಲಿ ಸಾಕಷ್ಟು ಜನ ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಿಮ್ಮ ಕಾಂಗ್ರೆಸ್ನಲ್ಲೇ. ಯಾರು ಕೂಡ ಕಾಂಗ್ರೆಸ್ನವ್ರು ತಿರುಗಿ ಬಿಡ್ದಿಲ್ಲ. ರಕ್ಷಾ ರಾಮಯ್ಯ ಅವರಾಗ್ಬೋದು, ಜೊತೆಗೆ ಇನ್ನೊಂದಷ್ಟು ಬಣ್ಣಗಳಾಗ್ಬೋದು, ಅವರು ಕೂಡ ಎಲ್ಲೂ ಕೂಡ ಯಾರು ಕೂಡ ಮಾತಾಡಿಲ್ಲ. ನೋಡಿ, ನಾನು ರಮ್ಯಾ ಅವರ ವೈಯಕ್ತಿಕವಾಗಿ ಟೀಕೆ ಮಾಡ್ತಾ ಇಲ್ಲ. ನಮ್ಮ ನಾಯಕರ ಬಗ್ಗೆ, ಸಿದ್ದರಾಮಯ್ಯ ಅವರಾಗಿರ ಬಗ್ಗೆ ಇರಲಿ, ಡಿ ಕೆ ಶಿವಕುಮಾರ್ ಅವರಾಗಿರಲಿ, ಎಂ ಬಿ ಪಾಟೀಲ್ ಅವರಾಗಿರಲಿ, ಖರ್ಗೆ ಸಾಹೇಬರಾಗಿರಲಿ, ರಾಹುಲ್ ಗಾಂಧಿ ಅವರಾಗಿರಲಿ, ಸೋನಿಯಾ ಗಾಂಧಿ ಅವರಾಗಿರಲಿ, ಅವ್ರ ಬಗ್ಗೆ ಯಾರು ಮಾತಾಡಿದ್ರು ರಿಯಾಕ್ಟ್ ಮಾಡೋದು ನನ್ನ ಕೆಲಸ. ನಾನು ನನ್ನ ಕೆಲಸ ಮಾಡಿದ್ದೀನಿ. ಇಷ್ಟು ದಿನ ಇಲ್ದೇದಿತ್ತು, ಇದು ಪಕ್ಷದ ಆಂತರಿಕ ವಿಚಾರ, ಅದನ್ನು ಪಬ್ಲಿಕ್ ಸೋಷಿಯಲ್ ಮೀಡಿಯಲ್ಲಿ ಮಾತಾಡಬೇಕಾಗಿರೋಂಥ ಅವಶ್ಯಕತೆ ಇರಲಿಲ್ಲ. ನೀವು ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿರೋದು. ಎಸ್, ನೀವು ಹೇಳಿದ ಕರೆಕ್ಟೇ. ಆದರೆ ಈಗ ರಮ್ಯಾ ಅವರು ಕೂಡ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥವರು, ಪಕ್ಷದ ಒಳಗಡೆ ಇರ್ತಕ್ಕಂಥವರೇ ಈ ಹೊರಗಡೆ ಕಿತ್ತಾಡ್ತಾ ಇರ್ತಕ್ಕಂಥದ್ದು ಏನನ್ನು ಸೂಚಿಸುತ್ತೆ? ನನಗೆ ಗೊತ್ತಿಲ್ಲ ಅವ್ರು ಒಳಗಿದ್ದಾರೋ ಆಚೆ ಇದ್ದಾರೋ ಅಂತ. 4 ವರ್ಷದಿಂದ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಸಡನ್ ಆಗಿ ಈ ಒಂದು ಮ್ಯಾಟ್ರಲ್ಲಿ ಮಾತ್ರ ಮಾತಾಡಿದಾಗ ನಾನು ಕೇಳಿದ್ದೀನಿ. ಎಲ್ಲಿ ವಿರುದ್ಧ ಮಾತಾಡಿದ್ದೀನಿ? ಮಾತಾಡಿರೋದು ಈ ವಿಚಾರದಲ್ಲಿ, ಈ ವಿಚಾರದ ಬಗ್ಗೆ ಮಾತಾಡಬೇಡಿ. ಈ ವಿಚಾರದಲ್ಲಿ ನೀವೇನಕ್ಕೆ ಸೆಂಟ್ರಲ್ ಬರ್ತಾ ಇದ್ದೀರಾ? ಎಲ್ಲೋ ಇದ್ದಿತ್ತು ಇರೋ ವಿಚಾರ ನಿಮಗೆ ಡಿ ಕೆ ಶಿವಕುಮಾರ್ ಅವ್ರ ಪರಿಚಯ, ನಿಮಗೆ ಎಂ ಬಿ ಪಾಟೀಲ್ ಅವ್ರ ಪರಿಚಯ. ಫೋನ್ ತಗೊಳ್ಳಿ, ಅವ್ರ ಹತ್ರ ಮಾತಾಡಿ. ಇದನ್ನು ಯಾಕೆ ಟ್ವಿಟರ್ ಮೇಲೆ ತಗೊಂಬರ್ಬೇಕಾಗಿದೆ ಅಂತ ನಾನು ಕೇಳಿರೋದು. ಹೋಟೆಲ್ನಲ್ಲಿ ಕಂಡಕಂಡಲ್ಲಿ ಗೂಂಡಾಗಿರಿ ಮಾಡುವಂಥದ್ದು, ಒಡೆದಾಡುವಂಥವರಿಂದ ನೈತಿಕ ಪಾಠವನ್ನು ಕಲಿಯುವಂಥದ್ದು ನನಗೆ ಅಗತ್ಯ ಇಲ್ಲ ರಮ್ಯಾವರು. ನಾನು ಎಲ್ಲೂ ಕೂಡ ಅವರಿಗೆ ಪಾಠ ಮಾಡೋಕ್ಕೆ ಹೋಗಿಲ್ಲ, ನಾನು ಮಾಡೋಕ್ಕೂ ಹೋಗಲ್ಲ. ನಾನು ಆ ಸ್ಕೋಪ್ ಆಫ್ ವರ್ಕ್ ಇಲ್ಲ, ಅವ್ರ ಇಂಟಿಗ್ರಿಟಿ ಬಗ್ಗೆನೂ ನಾನು ಮಾತಾಡಿಲ್ಲ. ಆಮೇಲೆ ನನ್ನ ವಿಚಾರ ವೈಯಕ್ತಿಕ, ನಾನು ಏನಾಗಿದೆ, ಏನು ಫೈಟ್ ಆಗಿತ್ತು, ಏನು ವಿಚಾರ ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತಿರೋವಂಥ ವಿಚಾರ. ಅದೇನು ಹೊಸದೇನಲ್ಲ, ಅದ್ರ ಬಗ್ಗೆ ಮತ್ತೆ ಮಾತು ಪ್ರಸ್ತಾವ ಮಾಡೋದ್ರಲ್ಲಿ ಅವ್ರಿಗೇನು ಒಳ್ಳೆಯದು ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ಇದೆಲ್ಲ ನೋಡಿದ್ರೆ ಬಹುಶಃ ಹಿರಿಯ ನಾಯಕರಲ್ಲೂ ಈ ರೀತಿಯಾಗಿ ಅಧಿಕಾರಕ್ಕೆ ಜೊತೆಗೆ ನಾಯಕತ್ವಕ್ಕೆ ಕಿತ್ತಾಟಗಳು ನಡೀತಿತ್ತು. ಯೂತ್ ಕಾಂಗ್ರೆಸ್ಸಲ್ಲೂ ಅದು ಮುಂದುವರೆದಿದೆಯಾ ಏನಾದರೂ ನಾಯಕತ್ವಕ್ಕೆ? ನೋಡಿ, ಸಿಂಪಲಾಗಿ ಹೇಳ್ತೀನಿ, ನಾನೊಬ್ಬ ಕಾರ್ಯಕರ್ತ, ನಾನೊಬ್ಬ ಯೂತ್ ಕಾಂಗ್ರೆಸ್ ಮೆಂಬರು. ನಾನು ಎಲ್ಲ ಯೂತ್ ಕಾಂಗ್ರೆಸ್ನ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ಜಿಲ್ಲಾಧ್ಯಕ್ಷನಾಗಿ ಇವಾಗ ರಾಜ್ಯಾಧ್ಯಕ್ಷ ಆಗಿರೋದು. ಎಲ್ಲ ಲೀಡ್ರ್ ಜೊತೆ ನನಗೆ ಒಡನಾಟ ಇದೆ, ಸಿದ್ದರಾಮಯ್ಯ ಅವ್ರ ಜೊತೆ ಇದೆ, ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಇದೆ, ಎಂ ಬಿ ಪಟೇಲ್ ಅವ್ರ ಜೊತೆ ಇದೆ. ಯಾರಿಗೂ ಯಾರದ ವಿಚಾರದಲ್ಲೂ ಭಿನ್ನ ಅಭಿಪ್ರಾಯ ಇಲ್ಲ, 1% ಕೂಡ ಇಲ್ಲ. ನಾನು ಅವ್ರ ಜೊತೆ ಡೈಲಿ ಕೆಲಸ ಮಾಡೋಂಥವನು, ಏನೋ ವಿಚಾರ ಇದ್ದಿದ್ರೆ ನನಗೆ ಗೊತ್ತಾಗ್ತಾ ಇತ್ತು. ಸುಮ್ಮನೆ ಇದೆಲ್ಲ ಸೃಷ್ಟಿ, ಮಾಧ್ಯಮಗಳಲ್ಲಿ ಬರುವಂಥ ವರದಿಗಳು ನೋಡಿ ಜನ ಏನೋ ಅನ್ಕೊಂಡ್ಬಿಡ್ತಾರೆ. ಕಾಂಗ್ರೆಸ್ಸಲ್ಲಿ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ, ಎಲ್ಲರೂ ಜೊತೆಗಿದ್ದಾರೆ. ಸೊ ಇದು ಮೊಹಮ್ಮದ್ ನಲಪಾಡ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚುನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.